ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಸುಮಾರು ಜನರಿಗೆ ಗೊತ್ತಿರ್ಬೋದು, ಬಿಗ್ ಬಜಾರ್ ಇದ್ದು ಇಂಡಿಪೆಂಡೆನ್ಸ್ ಡೇ ಸೇಲ್ ನಡೀತಾ ಇದೆ. 10th August ಇಂದ 15th August ಇಲ್ಲಿ ಗ್ರಾಸರಿ ಐಟಮ್ಸ್ ಇರ್ಬೋದು, ಅಥವಾ ಕಿಚನ್ ಟೂಲ್ಸಲ್ಲಿರ್ಬೋದು, ಅಥವಾ ಇಲೆಕ್ಟ್ರಾನಿಕ್ಸ್ ಐಟಮ್ಸಲ್ಲಿರ್ಬೋದು, ತುಂಬಾ ಆಫರ್ಸ್ ಇರುತ್ತೆ, ಒಳ್ಳೆ ಆಫರ್ಸ್ ಇರುತ್ತೆ. ನಾವು ಬೇರೆ ಟೈಮಲ್ಲಿ ಫುಲ್ ಅಮೌಂಟ್ ಕೊಟ್ಟು ಈ ಥರ ಗ್ರಾಸರಿ ಆಗಲಿ ಬೇರೆ ಏನಾದರೂ ಪರ್ಚೇಸ್ ಮಾಡೋದಕ್ಕಿಂತ ಈ ಥರ ಆಫರ್ಸ್ ಇದ್ದಾಗ ತೆಗೆದಿಟ್ಕೊಂಡ್ರೆ ತುಂಬಾ ಹಣ ಸೇವ್ ಆಗುತ್ತೆ. ನಾವು ಯಾವಾಗಲೂ ನಮ್ಮ ಮನೆಗೆ ಬಿಗ್ ಬಜಾರಿಂದಲೇ ಆಲ್ಮೋಸ್ಟ್ ಶಾಪಿಂಗ್ ಅಲ್ಲೇ ಮಾಡೋದು. ಸೊ ಇವಾಗ ಸೇಲ್ ನಡೀತಾ ಇದೆ, ಅಲ್ಲಿ ಯಾವ್ಯಾವ್ದ್ರಲ್ಲಿ ಏನೇನು ಆಫರ್ ಇದೆ, ಎಷ್ಟು ಆಫರ್ ಇದೆ ಅಂತ ಎಲ್ಲ ಕೂಡ ನಾನು ನಿಮ್ಗೆ ತೋರಿಸ್ತೇನೆ. ನಾವು ನೈರೋಬಿಯಿಂದ ಬಂದು ಸುಮಾರು ದಿನ ಆಯಿತು, ಬಟ್ ಆದರೂ ನಾನು ನೈರೋಬಿದ ವೀಡಿಯೋಸ್ ಹಾಕ್ತಾ ಇದ್ದೇನೆ, ಯಾಕಂದರೆ ಅಲ್ಲಿ ಸುಮಾರು ವೀಡಿಯೋಸ್ ಮಾಡಿದ್ದೇನೆ, ಅಲ್ಲಿ ಎಡಿಟಿಂಗ್ ಮಾಡಲಿಕ್ಕೆ ನನಗೆ ಟೈಮ್ ಇರ್ತಿರಲಿಲ್ಲ. ಸೊ ಇವಾಗ ಊರಿಗೆ ಬಂದು ಆರಾಮಿನ ಒಂದೊಂದು ವೀಡಿಯೋ ಹಾಕ್ತಾ ಇದ್ದೇನೆ. ಸೊ ಅದರ ಮಧ್ಯೆ ಈಗ ನಾನು ಒಂದು ಬಿಗ್ ಬಜಾರ್ ಶಾಪಿಂಗ್ ಹಾಲ್ ಮಾಡ್ತಾ ಇದ್ದೇನೆ, ಯಾಕಂದರೆ ಇದು 10th ರಿಂದ 15th August ಇರೋದ್ರಿಂದ ನಾನು ಅದರ ನಂತರ ಹಾಕಿದರೆ ಯಾರಿಗೇನು ಪ್ರಯೋಜನ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ಯಾರಿಗಾದರೂ ಈ ವಿಡಿಯೋ ನೋಡಿ ನಿಮಗೆ ಏನಾದರೂ ಅದರಲ್ಲಿ ಪರ್ಚೇಸ್ ಮಾಡಬೇಕು ಅಂತ ಅನಿಸಿದರೆ ನೀವು ಬಿಗ್ ಬಜಾರಲ್ಲಿ ಹೋಗಿ ಪರ್ಚೇಸ್ ಮಾಡ್ಬೋದು. ನಾನು ಬಿಗ್ ಬಜಾರಲ್ಲಿ ಏನೇನು ಶಾಪಿಂಗ್ ಮಾಡಿದೆ, ನನಗೆ ಎಷ್ಟು ಆಫರ್ ಸಿಕ್ಕಿತ್ತು, ಪ್ರತಿಯೊಂದನ್ನು ನಾನು ನಿಮಗೆ ಅಲ್ಲಿಂದ ಶಾಪಿಂಗ್ ಮಾಡಿ ಬಂದಮೇಲೆ ನಾನು ನಿಮಗೆ ತೋರಿಸ್ತೇನೆ. ಸೊ ಬನ್ನಿ ಹಾಗಾದರೆ ಏನೇನು ಆಫರ್ಸ್ ಇದೆ ಅಂತ ನೋಡ್ಕೊಂಡು ಬರುವ. ಹಾಯ್ ಫ್ರೆಂಡ್ಸ್, ನನಗೆ ನಿನ್ನೆ ಬಿಗ್ ಬಜಾರ್ ಇದ್ದು ಶಾಪಿಂಗ್ ಹಾಲ್ ಮಾಡಲಿಕ್ಕೆ ಆಗಲಿಲ್ಲ, ಬಟ್ ಅದರ ನೆಕ್ಸ್ಟ್ ಡೇ ನಾನು ಮಾಡ್ತಾ ಇದ್ದೇನೆ. ಯಾಕಂದರೆ ನಾವು ಬಿಗ್ ಬಜಾರಿಂದ ವಾಪಸ್ ಬರುವಾಗಲೇ ತುಂಬಾ ಲೇಟ್ ಆಗಿತ್ತು, ಅದಕ್ಕೆ ನನಗೆ ಅದು ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ. ಬಿಗ್ ಬಜಾರಲ್ಲಿ ತುಂಬಾ ಒಳ್ಳೊಳ್ಳೆ ಆಫರ್ಸ್ ಇದ್ದಿತ್ತು, ಅದರಲ್ಲಿ ಬೈ ಒನ್ ಗೆಟ್ ಒನ್, ಬೈ ಟು ಗೆಟ್ ಒನ್, ಇಂದು ಈ ಥರದ್ದೆಲ್ಲ ತುಂಬಾ ಇದ್ದಿತ್ತು. ಬಟ್ ನನಗೆ ನಾನು ಅದನ್ನೆಲ್ಲ ತರಲಿಕ್ಕೆ ಆಗಲಿಲ್ಲ, ಬಟ್ ನಾನು ಸುಮಾರೆಲ್ಲ ತಂದಿದ್ದೇನೆ, ಅದರಲ್ಲಿ ಎಷ್ಟೆಷ್ಟು ಆಫರ್ ನನಗೆ ಸಿಕ್ಕಿದೆ ಅಂತ ನಾನು ತೋರಿಸ್ತೇನೆ ನಿಮಗೆ. ಮೊದಲಿಗಾಗಿ ಇದು ಟ್ರೆಸಿಮಿ ಶ್ಯಾಂಪು, ಇದರಲ್ಲಿ ಶ್ಯಾಂಪುದು ಎಮ್ ಆರ್ ಪಿ ಬಂದು 410 rupees, ಬಟ್ ನನಗೆ ಅದಕ್ಕೆ 300 worth rupees ಇದ್ದು ಕಂಡೀಷ್ನರ್ ಫ್ರೀಯಾಗಿ ಸಿಕ್ಕಿದೆ. ಸೊ ಇದೊಂದು ಹಾಗೆ ಇದು ಕಂಫರ್ಟ್, ಇದು ಕೂಡ ಅಷ್ಟೇ ಬೈ ಟು ಗೆಟ್ ಒನ್ ಸಿಗ್ತದೆ. ಇದರದ್ದು ಒಂದರದ್ದು ಎಮ್ ಆರ್ ಪಿ 120, ಅಂದರೆ ಎರಡರದ್ದು 240, ಬಟ್ ಇದು ನನಗೆ ಮೂರು ಕೂಡ 240 rupees ಸಿಕ್ಕಿದೆ. ಇದು ಕೇರ್ ಮೈಟ್ ಅವರದ್ದು ಹ್ಯಾಂಡ್ ವಾಶ್, ಇದು ಕೂಡ ಅಷ್ಟೇ ಬೈ ಒನ್ ಗೆಟ್ ಒನ್, ಇದು ಎಮ್ ಆರ್ ಪಿ 169, ಬಟ್ ನನಗೆ ಇದು ಎರಡು ಕೂಡ 169 rupees ಸಿಕ್ಕಿತ್ತು. ಹಾಗೆ ಇದು ವೇಫರ್ ಬಿಸ್ಕಿಟ್, ಇದು ಬೈ 3 get 2 free, ಇದು ನಮಗೆ 5 packet 200 rupees ಇದ್ದು, ಬಟ್ ನಮಗೆ ಆಫರ್ ಆಗಿ 120 rupees ಸಿಕ್ಕಿದ್ದು 5 packets. ಹಾಗೆ ಇದು ಸೂರ್ಯದ್ದು ಕೊಕೊನಟ್ ಆಯಿಲ್, ಇದರದ್ದು ಎಮ್ ಆರ್ ಪಿ ಬಂದು 220 rupees, ಬಟ್ ನಮಗೆ ಇದು ಆಫರಲ್ಲಿ 1 liter 149 rupees ಸಿಕ್ಕಿತ್ತು. ನಾವು ಜಾಸ್ತಿ ಅಡುಗೆಗೆಲ್ಲ ಕೊಕೊನಟ್ ಆಯಿಲ್ ಯೂಸ್ ಮಾಡೋದ್ರಿಂದ ನಾನೊಂದು 5 packets ತಗೊಂಡೆ. ಹಾಗೆ ಇದು ವಿಮೆನ್ಸ್ ಹಾರ್ಲಿಕ್ಸ್, ಇದರದ್ದು ಎಮ್ ಆರ್ ಪಿ 280 rupees, ಬಟ್ ನಮಗೆ ಇದು ಆಫರ್ ಆಗಿ 263 rupees ಸಿಕ್ಕಿದ್ದು. ಹಾಗೆ ಇದು ಲೈಝಾಲ್, ಲೈಝಾಲ್ ಒಟ್ಟಿಗೆ ಇದೊಂದು ಬಾತ್ರೂಮ್ ಕ್ಲೀನರ್ ಹಾರ್ಪಿಕ್ ಅವರದ್ದು, ಇದು ಫ್ರೀಯಾಗಿ ಸಿಕ್ಕಿತ್ತು. ಇದು ಹಾರ್ಪಿಕ್,
ಹರ್ ಪಿಕ್ ಕೂಡ ಅಷ್ಟೇ, ಎರಡು ಒಂದೊಂದು ಲೀಟರ್ ಇದು ಎರಡು ತಗೊಂಡ್ರೆ ಹಾಫ್ ಲೀಟರ್ ಇದು ಒಂದು ಫ್ರೀ ಸಿಗ್ತದೆ. ಇದೆಲ್ಲ ಯೂಶ್ವಲಿ ಇರೋದಿಲ್ಲ, ಈ ಥರ ಎಲ್ಲ ಏನಾದರೂ ಸ್ಪೆಷಲ್ ಆಫರ್ಸ್ ಎಲ್ಲ ಇದ್ದಾಗ ಮಾತ್ರ ಇರ್ತದೆ ಈ ಥರ. ಆಮೇಲೆ ಇದು ಗೋಲ್ಡನ್ ಹಾರ್ವೆಸ್ಟ್ನವರದ್ದು ಬಾಸ್ಮತಿ ರೈಸ್, ಇದು ಇದರದ್ದು ಎಮ್ ಆರ್ ಪಿ 150 ರುಪೀಸ್, ಬಟ್ ಇದು ಆಫರ್ ಆಗಿ ನಮಗೆ 85 ರುಪೀಸಿಗೆ ಸಿಕ್ಕಿತ್ತು ಇದು 1 kg. ವಿಮ್ ಲಿಕ್ವಿಡ್, ಇದು ನಾನು ಜಾಸ್ತಿ ಪಾತ್ರೆ ಎಲ್ಲ ತೊಳಿಲಿಕ್ಕೆ ಲಿಕ್ವಿಡ್ ಯೂಸ್ ಮಾಡ್ತೇನೆ. ಇದು ಕೂಡ ಅಷ್ಟೇ, ಇದು 750 ml ಇದು ಒಂದು ಬಾಟಲಿಗೆ, 250 ml ಒಂದು ಬಾಟಲ್ ಫ್ರೀ ಸಿಗ್ತಾ ಇದೆ. ಇದು ಕಿಸಾನ್ ಅವರದ್ದು ಟೊಮ್ಯಾಟೊ ಕೆಚಪ್, ಇದು ಇದರದ್ದು ಎಮ್ ಆರ್ ಪಿ 147. ಇದಕ್ಕೆ ಜಾಸ್ತಿ ಏನು ಆಫರ್ ಇರಲಿಲ್ಲ, ಒಂದು 10 rupees ಏನೋ ಕಡಿಮೆ ಇದ್ದಿತ್ತು ಅಷ್ಟೇ. ಬಟ್ ನಾವು ಸಾಸ್ ನಮಗೆ ಯಾವಾಗಲೂ ತುಂಬ ಯೂಸ್ ಆಗ್ತದೆ, ಅದಕ್ಕೆ ಒಂದು ದೊಡ್ಡ ಬಾಟಲ್ ತೊಗೊಂಡು ಬಂದೆ. ಇದು ನನಗೆ 138 rupeesಿಗೆ ಸಿಕ್ಕಿತ್ತು. ಹಾಗೆ ಇದು ಪೊಟ್ಯಾಟೊ ಚಿಪ್ಸ್, ಇದು ಟೇಸ್ಟಿ ಟ್ರೀಟ್ ಅವರದ್ದು. ಇದು ಕೂಡ ಅಷ್ಟೇ, ಬೈ ಟು ಎರಡು ತಗೊಂಡ್ರೆ ಇನ್ನೊಂದು ಪ್ಯಾಕೆಟ್ ಮೇಲೆ ಒಂದು 10 rupees ಏನೋ ಕಡಿಮೆ ಆಗುತ್ತೆ. ಇದು 3 packets. ಇದು ಮ್ಯಾಗಿ, ಮ್ಯಾಗಿ ಇದು ಎಮ್ ಆರ್ ಪಿ 89 rupees, ಬಟ್ ನಮಗೆ ಇದು 64 rupeesಿಗೆ ಸಿಕ್ಕಿದ್ದು. ಇದು ಕಾಕ್ರೋಚಸ್ಸಿಗೆ ಹಿಟ್ ಸ್ಪ್ರೇ, ಇದು ಇದರ ಎಮ್ ಆರ್ ಪಿ ಬಂದು 316 rupees, ಬಟ್ ನಮಗೆ ಇದು 235 rupeesಿಗೆ ಸಿಕ್ಕಿದ್ದು. ಆಮೇಲೆ ದಂತಕಾಂತಿ ಪತಂಜಲಿ ಅವರದ್ದು, ಇದು ಯೂಶ್ವಲಿ ಇರ್ತದೆ ಇದೆಲ್ಲ ಆಫರ್ಸ್, ಬಟ್ ನಮಗೆ ರಿಕ್ವೈರ್ಮೆಂಟ್ ಅದು ಇದ್ದಿದ್ದರಿಂದ ನಾನು ಇವಾಗಲೇ ತಗೊಂಡ್ಬಿಟ್ಟೆ. ಇದರಲ್ಲಿ ಕೂಡ ಅಷ್ಟೇ, 200 gram ಇದು ಒಂದು ಪೇಸ್ಟ್, 100 gram ಇದೊಂದು ಪೇಸ್ಟ್, ಅದರೊಟ್ಟಿಗೆ ಟೂತ್ ಬ್ರಷ್ ಕೂಡ ಸಿಗ್ತಾ ಇದೆ. ಆಮೇಲೆ ಇದು ಮಂಗಲ್ ದೀಪಿದ್ದು ಎರಡು ಅಗರ್ಬತ್ತಿ, ಇದರಲ್ಲೆಲ್ಲ ಆಫರ್ ಇರಲಿಲ್ಲ. ಸೂಜಿ ರವ, ಟಾಟಾ ಸಾಲ್ಟ್ ಉಪ್ಪು, ಇದರಲ್ಲೆಲ್ಲ ಜಾಸ್ತಿ ಆಫರ್ಸ್ ಇರಲಿಲ್ಲ. ರೈಸಲ್ಲಿ ಹಾಗೆ ಬೇಳೆಗಳಲ್ಲೆಲ್ಲ ತುಂಬಾ ಇದ್ದಿತ್ತು, ಬಟ್ ನನಗೆ ಅದರದ್ದು ರಿಕ್ವೈರ್ಮೆಂಟ್ ಇರಲಿಲ್ಲ, ನಾನು ತಗೊಂಡು ಬರಲಿಲ್ಲ ಅದು. ಆಮೇಲೆ ಎಸ್ ಆರ್ ಆರ್ ನವರದ್ದು ಬಿರಿಯಾನಿ ಮಸಾಲ, ಬ್ಯಾಂಗ್ಲಿನವರದ್ದು ರೋಸ್ಟೆಡ್ ಶಾವಿಗೆ ಬರ್ತದೆ ನೋಡಿ, ಅದು ನನಗೆ ಶಾವಿಗೆ ಉಪ್ಪಿಟ್ಟು ಮಾಡಲಿಕ್ಕೆಲ್ಲ ಬೆಳಿಗ್ಗೆ ಸ್ವಲ್ಪ ರೋಸ್ಟ್ ಮಾಡಿದ್ರಿಂದ ಬೆಳಿಗ್ಗೆ ತುಂಬ ಈಸಿ ಆಗ್ತದೆ, ಅದಕ್ಕೆ ನಾವು ರೋಸ್ಟೆಡೇ ತರೋದು ಯಾವಾಗಲೂ. ಇದು ಎಮ್ ಟಿ ಆರ್ ನವರದ್ದು ಕೂಡ ಬರ್ತದೆ, ಅದು ಕೂಡ ಚೆನ್ನಾಗಿರ್ತದೆ, ಬಟ್ ನಿನ್ನೆ ನನಗೆ ಎಮ್ ಟಿ ಆರ್ ಸಿಗಲಿಲ್ಲ, ಅದಕ್ಕೆ ನಾನು ಬ್ಯಾಂಗ್ಲಿನ ತಂದೆ. ಹಾಗೆ ಇದು ಗೋಲ್ಡನ್ ಹಾರ್ವೆಸ್ಟ್ನವರದ್ದು ದಪ್ಪ ಅವಲಕ್ಕಿ, ಇದು ಇದರಲ್ಲಿ ಪೋಹ ಎಲ್ಲ ಮಾಡ್ಬೋದು ಬೆಳಿಗ್ಗೆ ತಿಂಡಿಗೆ. ಸೊ ಇದರದ್ದು ಎಮ್ ಆರ್ ಪಿ ಬಂದು ಇದು 1 kg, ಇದು ಎಮ್ ಆರ್ ಪಿ ಇದರದ್ದು 61 rupees, ಬಟ್ ನಮಗೆ ಇದು 54 rupeesಿಗೆ ಸಿಕ್ಕಿತ್ತು. ಲಿಜ್ಜತ್ ಇದು ಪಾಪಡ್ ರೇಟ್ ತಗೊಂಡೆ, ಇದು ಒಂದರದ್ದು 75 rupees, ಇದರಲ್ಲಿ ಕೂಡ ಆಫರ್ ಇರಲಿಲ್ಲ. ಆಮೇಲೆ ಸೋಡಾ, ಇದು ಕೂಡ ಗೋಲ್ಡನ್ ಹಾರ್ವೆಸ್ಟ್ನವರದ್ದು, ರಿಫೈನ್ ಫ್ಲಾರ್ ಇದು, ಇದು ಕೂಡ ಗೋಲ್ಡನ್ ಹಾರ್ವೆಸ್ಟ್, ಇದರದ್ದು ಎಮ್ ಆರ್ ಪಿ ಬಂದು 25 rupees, ಬಟ್ ನಮಗೆ ಇದು 22 rupeesಿಗೆ ಸಿಕ್ಕಿತ್ತು. ಎವರೆಡ್ ಇದು ಸೆಲ್. ಆಮೇಲೆ ಆನಿಯನ್, ಆನಿಯನ್ ಇಲ್ಲಿ ಪರ್ ಕೆಜಿಗೆ 46 rupees ಇದ್ದಿತ್ತು, ಬಟ್ ನಮಗೆ ಆನಿಯನ್ ತುಂಬಾ ಯೂಸ್ ಆಗ್ತದೆ ಮನೆಯಲ್ಲಿ, ಸೊ ಅದಕ್ಕೋಸ್ಕರ ನಾನು ಇದು 3 ತಗೊಂಡು ಬಂದೆ, ಒಟ್ಟು ಮೋಸ್ಟ್ಲಿ 4 kg ಇರಬೇಕಿತ್ತು. ಇದು ಅಮೂಲ್ ಬಟರ್, ಇದರದ್ದು ಎಮ್ ಆರ್ ಪಿ ಬಂದು 46 rupees, ಬಟ್ ಇದು ನಮಗೆ 43 rupees, ಓನ್ಲಿ 3 rupees ಕಡಿಮೆ ಆಯಿತು. ಇದರಲ್ಲೆಲ್ಲ ಜಾಸ್ತಿ ಆಫರ್ಸ್ ಇರೋದಿಲ್ಲ. ಬ್ರಿಟಾನಿ ಅವರದ್ದು ಚೀಸ್ ಇದು, ಇದರದ್ದು ಎಮ್ ಆರ್ ಪಿ 140 rupees, ಬಟ್ ಇದು ನಮಗೆ 129 rupeesಿಗೆ ಸಿಕ್ಕಿತ್ತು, ಒಂದು 11 rupees ಕಡಿಮೆ ಆಯಿತು. ಹಾಗೆ ಇದು ವೆಂಕೀಸ್ ಇದ್ದು ಚಿಕನ್ ಮೀಟ್ ಬಾಲ್ಸ್, ಇದರದ್ದು 290 rupees, ಇದರಲ್ಲಿ ನಮಗೇನು ಆಫರ್ ಸಿಗಲಿಲ್ಲ. ಹಾಗೆ ಇದು 7 kg ರಿನಿದ್ದು ವಾಷಿಂಗ್ ಪೌಡರ್, ಇದು ಇದರದ್ದು ಎಮ್ ಆರ್ ಪಿ ಬಂದು 539 rupees, ಬಟ್ ನಮಗೆ ಆಫರ್ ಆಗಿ ಇದು 439 rupeesಿಗೆ ಸಿಕ್ಕಿತ್ತು. ಇದು ವಾಷಿಂಗ್ ಪೌಡರ್ ಸುಮಾರು ಇದ್ದಿತ್ತು, ಏರಿಯಲ್, ಸರ್ಫ್ ಎಕ್ಸೆಲ್, ಟೈಡ್ ಎಲ್ಲದರಲ್ಲಿ ಕೂಡ ಆಫರ್ ಇದ್ದಿತ್ತು, ಬಟ್ ನಾವು ರಿನ್ ಯೂಸ್ ಮಾಡೋದು. ಇದು ಬಿರಿಯಾನಿಗೆ ಹಾಕಲಿಕ್ಕೆ ಆರ್ಟಿಫಿಷಿಯಲ್ ಫ್ಲೇವರ್, ಇದು ಇದರದ್ದು ಎಮ್ ಆರ್ ಪಿ 70 rupees, ಇದರಲ್ಲಿ ಕೂಡ ನಮಗೆ ಆಫರ್ ಸಿಗಲಿಲ್ಲ. ನಮ್ದು ಇನ್ನೂ ಸಣ್ಣ ಪುಟ್ಟ ವಸ್ತುಗಳೆಲ್ಲ ಸುಮಾರು ಇದ್ದಿತ್ತು, ಅದು ಕೆಲವೆಲ್ಲ ನಿನ್ನೆ ಓಪನ್ ಆಗಿದೆ, ಸೊ ನಾನು ನಿಮಗೆ ಬರೀ ಆಫರ್ಸ್ ಇದ್ದದನ್ನೆಲ್ಲ ತೋರಿಸ್ತಾ ಇದ್ದೇನೆ.
ಹಾಗೆ ಬಿಗ್ ಬಜಾರ್ ಅಲ್ಲಿ 3000 ಎಬೌ ಅಥವಾ 4000 5000 6000 ಈ ತರ ಎಲ್ಲ ಆದ್ರೆ ಕ್ಯಾಶ್ ಬ್ಯಾಕ್ ಕೂಡ ಸಿಗ್ತದೆ. ಸೊ ನಮ್ದು 6000 ಆಗಿತ್ತು ಬಿಲ್, ನಮ್ಗೆ 1200 ಕ್ಯಾಶ್ ಬ್ಯಾಕ್ ಕೂಡ ಸಿಕ್ಕಿತ್ತು. ಇದು ಪ್ರತಿ ತಿಂಗಳು 200 ರುಪೀಸ್ ಫ್ಯೂಚರ್ ಪೇ ಆಪಿಗೆ ಬರ್ತದೆ. ಸೊ ನಾವು ಪ್ರತಿ ತಿಂಗಳು ಬಿಗ್ ಬಜಾರಿಗೆ ಹೋದಾಗ ಆ 200 ರುಪೀಸ್ ಅನ್ನು ನಾವು ರೀಡೀಮ್ ಮಾಡಬಹುದು. ಇನ್ನು ಕೂಡ ತುಂಬಾನೇ ಒಳ್ಳೊಳ್ಳೆ ಆಫರ್ಸ್ ಇದ್ದಿತ್ತು, ಬಟ್ ನನ್ಗೆ ಎಲ್ಲ ರಿಕ್ವೈರ್ಮೆಂಟ್ ಇರ್ಲಿಲ್ಲ. ಸೊ ನಿಮ್ಗೆ ಯಾವ್ದಾದ್ರು ರಿಕ್ವೈರ್ಮೆಂಟ್ ಇದ್ರೆ ನೀವು ಹೋಗಿ ನೋಡ್ಬೋದು ಬಿಗ್ ಬಜಾರ್ ಅಲ್ಲಿ. ನಾನು ಇವತ್ತಿನ ಬಿಗ್ ಬಜಾರ್ ಶಾಪಿಂಗ್ ಹಾಲ್ ಅನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ನಿಮ್ಗೂ ಕೂಡ ಈ ವಿಡಿಯೋ ಹೆಲ್ಪ್ಫುಲ್ ಆಗಿದೆ ಅಂತ ನಾನು ಅನ್ಕೊಳ್ತೇನೆ. ಹಾಗೆ ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ನನ್ನ ಚಾನೆಲ್ ಅನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ. ನಾನು ನಿಮ್ಗೆ ನನ್ನ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಸಿಗ್ತೇನೆ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಅನುಷಾ ತುಷಾರ್ ವ್ಲಾಗ್ಸ್. ಬಾಯ್ ಬಾಯ್.